ಸ್ವಚ್ಛತೆಗೆ ಆದ್ಯತೆ ನೀಡುವುದು ಮತ್ತು ಮನೆಯಲ್ಲಿರುವುದರಿಂದ ಮಾತ್ರ ಕೊರೋನಾ ತಡೆಗಟ್ಟುವಲ್ಲಿ ಯಶಸ್ವಿ ಸಾಧ್ಯ ಎಂದು ತ್ಯಾಮಗೊಂಡು ಪೊಲೀಸ್ ಠಾಣೆಯ ಪಿಎಸ್ಐ ಕೃಷ್ಣಮೂರ್ತಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡು ಹೋಬಳಿಯ ಓಬಳಾಪುರ ಗ್ರಾಮದಲ್ಲಿ ಭೇಟಿ ನೀಡಿ ಗ್ರಾಮಸ್ಥರಿಗೆ ಸ್ವಚ್ಛತೆಯ ಹಾಗೂ ಸಾಮಾಜಿಕ ಅಂತರದ ಮಹತ್ವದ ಅರಿವು ನೀಡಿ ಮಾತನಾಡಿದ ಅವರು ಅಲ್ಲಿನ ಗ್ರಾಮಸ್ಥರಿಗೆ ಕೊರೋನಾ ಎಂಬ ಮಹಾಮಾರಿ ಕಾಯಿಲೆ ಹರಡದಂತೆ ಯಾವ ರೀತಿ ಜಾಗೃತಿ ವಹಿಸಬೇಕೆಂಬ ಮಾಹಿತಿ ನೀಡಿದರು ಏನಿಲ್ಲ ಇಲ್ಲಿ ಒಬ್ಲೊಬ್ಬರವರಿಗೆ ನಾವು ಒಂದು ಜನರಲ್ ಅವೇರ್ನೆಸ್ ಕೊಡಬೇಕಂತ ಬಂದಿದ್ದೀವಿ ಏನಪ್ಪ ಅಂದರೆ ಇದು ಅವೇರ್ನೆಸ್ ಇದು ಯಾಕೆ ಅಂತ ಹೇಳಿದ್ರೆ ಈ ಕೊರೋನಾ ವೈರಸ್ ಇಂದ ಟ್ವೆಂಟಿ ಒನ್ ಡೇಸು ಲಾಕ್ಡೌನ್ ಮಾಡಿದ್ದಾರೆ ಇದರ ಉದ್ದೇಶ ಏನಪ್ಪಾ ಹೇಳಿದ್ರೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಮತ್ತು ಜಾಸ್ತಿ ಹೊರಗಡೆ ಓಡಾಟ ಮಾಡಬಾರ್ದು ಮನೆಯಲ್ಲೇ ಇರಬೇಕು ಅನ್ನೋದಕ್ಕೆ ಆದ್ರೂ ಏನಂದರೆ ಸಾರ್ವಜನಿಕರು ಏನಾಗುತ್ತೆ ಅಂತ ಒಂದು ಉದಾಸೆಯಿಂದ ಎಲ್ಲ ಈ ಕಡೆ ಈಡಾಡೋದೆಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ನಂತರ ಓಬಳಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಹಾಲು ಉತ್ಪಾದಕರಿಗೆ ಉಚಿತ ಮಾಸ್ಕ್ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಓಬಳಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ನಾಗರಾಜು ಕಾರ್ಯದರ್ಶಿ ಕೇಶವಮೂರ್ತಿ ಗ್ರಾಮ ಪಂಚಾಯಿತಿ ಸದಸ್ಯ ಕಾರಾಳಪ್ಪ ಮುಖಂಡ ಜಯರಾಮು ಲಕ್ಷ್ಮೀನಾರಾಯಣ ಸಾಮಾಜಿಕ ಕಾರ್ಯಕರ್ತರಾದ ಚೈತ್ರಾ ಕುಮಾರಸ್ವಾಮಿ ಕೃಷ್ಣ ಆಚಾರ್ಯ ಯುವಕರಾದ ಜಿತೇಂದ್ರ ಸಾಗರ್ ಹೇಮಂತ್ ಕಿಶೋರ್ ಮುಂತಾದವರು ಇದ್ದರು ಜನಶಕ್ತಿ ನ್ಯೂಸ್ ಕಿಶೋರ್ ನೆಲಮಂಗಲ